ಪ್ರತಾಪ್ ಸಿಂಹ ದೇಶದ್ರೋಹಿನೋ ದೇಶಪ್ರೇಮಿನೋ ಅನ್ನೋದನ್ನು ಬೆಟ್ಟದಲ್ಲಿ ಕೂತಿರುವಂಥ ತಾಯಿ ಚಾಮುಂಡೇಶ್ವರಿ, ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ, ಕಳೆದ 20 ವರ್ಷಗಳಿಂದ ನನ್ನ ಬರವಣಿಗೆಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದಾದ್ಯಂತ ಇರುವಂಥ ಓದುಗ ಅಭಿಮಾನಿಗಳು, ಕಳೆದ 9.5 ವರ್ಷಗಳಿಂದ ದೇಶ ಧರ್ಮ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾನು ನಡ್ಕೊಂಡಿರೋ ರೀತಿಯನ್ನು ನೋಡಿರುವಂತಹ, ನನ್ನ ಕೆಲಸವನ್ನು ನೋಡಿರುವಂತಹ ಕೊಡಗು ಮತ್ತು ಮೈಸೂರಿನ ಜನ 2024 ಏಪ್ರಿಲ್ನಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವ್ರ ತೀರ್ಪನ್ನು ನೀಡ್ತಾರೆ. ಅವರು ನಾ ಅಲ್ಟಿಮೇಟಾಗಿ ತೀರ್ಪು ಕೊಡಬೇಕಾದರೂ, ಜಡ್ಜ್ಮೆಂಟ್ ಮಾಡಬೇಕಾದರೂ ಅವರು, ನಾನು ದೇಶಪ್ರೇಮಿನೋ ದೇಶ ಭಕ್ತನೋ ಅನ್ನೋದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನಕ್ಕೆ ನಾನು ಬಿಟ್ಟಿದ್ದೀನಿ, ಅದರ ಆಚೆಗೆ ನನಗೇನು ಹೇಳಲಿಕ್ಕಿಲ್ಲ. ನಾನು ಹೇಳಿದ್ನಲ್ಲ ಈ ವಿಚಾರ ಇಷ್ಟೇ, ಇದರ ಆಚೆಗೆ ಆ ವಿಚಾರದ ಬಗ್ಗೆ ಹೇಳಲಿಕ್ಕೆ ನನಗೇನು ಇಲ್ಲ. ನನಗೆ ವಿಚಾರ ಹೇಳಿದ್ನಲ್ವಾ, ಪ್ರತಾಪ್ ಸಿಂಹ ದೇಶಪ್ರೇಮಿನೋ ದೇಶಭಕ್ತನೋ ರಾಷ್ಟ್ರವಾದಿನೋ ಅನ್ನೋದನ್ನು ನನ್ನ ಓದುಗರು, ಬೆಟ್ಟದಲ್ಲಿರುವಂಥ ತಾಯಿ ಚಾಮುಂಡಿ, ಕಾವೇರಿ ತಾಯಿ, ಮೈಸೂರು ಕೊಡಗಿನ ಜನ, ಓದುಗ ಅಭಿಮಾನಿಗಳು, ಅವ್ರಿಗೆ ಗೊತ್ತಿದೆ. ಅವರು ಅವ್ರ ತೀರ್ಮಾನವನ್ನು ಏಪ್ರಿಲ್ನಲ್ಲಿ ಹೇಳ್ತಾರೆ. ಘಟನೆ ಬಗ್ಗೆ ಅದರ ಆಚೆಗೆ ಬಿಟ್ಟು ಬೇರೆ ಏನಾದ್ರು ಇದ್ರೆ ಕೇಳಿದೆ ಬಿಟ್ಟು, ಅದು ಆಚೆಗೆ ಏನಾದರೂ ಇದ್ರೆ ಕೇಳಿ, ಇಲ್ಲ ನಾನು ಕೊಡಗಿಗೆ ಹೋಗ್ಬೇಕು, ನಾ ಹೊಡ್ತೀನಿ. ಸರ್, ಸಿ ಎಂ ಅವ್ರಲ್ಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಬೆಂಗಳೂರು ಮೈಸೂರು ಹೈವೇ ವಿಚಾರದಲ್ಲಿ ಬುರುಡೆ ಬಿಡ್ತಾ ಇದ್ದಾರೆ, ಪ್ರತಾಪ್ ಸಿಂಹ ಹೇಳ್ತಾ ಇರೋದು ಸುಳ್ಳು. ಯಾರು ಬುರುಡೆ ಬಿಡ್ತಾ ಇದ್ದಾರೆ, ಯಾರು ಖಾಲಿ ಡಬ್ಬ ಅಲ್ಲಾಡಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಆ ರಸ್ತೆಯಲ್ಲಿ ಓಡಾಡ್ತಾ ಇರುವಂಥ ಜನಕ್ಕೆ ಗೊತ್ತಿದೆ. ಅದು ಈ ಹೈವೇಯನ್ನು 2018 ಫೆಬ್ರವರಿ 19 ಮೈಸೂರು ಮಹಾರಾಜ ಗ್ರೌಂಡ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸ್ತಾ ಘೋಷಣೆ ಮಾಡಿದ್ದಾರು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅದರ ಮರುದಿನವೇ ಈ ಯೋಜನೆಯ ಆಗಿನ ಅಂದಾಜು ವೆಚ್ಚವಾಗಿದ್ದಂಥ 6,400 ಕೋಟಿಗೆ ಪ್ರಧಾನಿಯವರ ನೇತೃತ್ವದ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಪ್ರೂವಲ್ನ ಕೊಡ್ತು. ಪ್ರಧಾನಿ ಯಾರು? ನರೇಂದ್ರ ಮೋದಿಜಿಯವರು. 2018 ಮಾರ್ಚ್ 24 ಕೆಂಗೇರಿ ಬಳಿ ಇರುವಂತಹ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಆವರಣದಲ್ಲಿ ನಡೆದಂತಹ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರು ನಿತಿನ್ ಗಡ್ಕರಿಯವರು. 2023 ಮಾರ್ಚ್ 12 ಮಂಡ್ಯದ ಬಳಿ ಇರುವಂಥ ಗೆಜಲ್ಗೆರೆಯಲ್ಲಿ ಅದನ್ನು ಲೋಕಾರ್ಪಣೆ ಮಾಡಿದ್ದಾರು ನರೇಂದ್ರ ಮೋದಿಜಿಯವರು. ಈ ಮಧ್ಯದಲ್ಲಿ ರಾಮನಗರದ ಹತ್ರ ನೀರು ತುಂಬಿದ ಕೂಡಲೇ ಬೈದಿದ್ದಾರನ್ನ ಪ್ರತಾಪ್ ಸಿಂಹನ್ನ, ನೀರನ್ನು ಮತ್ತೆ ಸರಿಪಡಿಸಿ ಅದನ್ನು ಹೋಗಿಸಿ ಸರಿಪಡಿಸಿದ್ದಾರ್ಯಾರು? ಪ್ರತಾಪ್ ಸಿಂಹ. ಹಾಗೆ ಮಂಡ್ಯದ ಹತ್ರ ಸರ್ವಿಸ್ ರಸ್ತೆ ಬಿರುಕು ಬಿಟ್ಟಿದೆ ಕಳಪೆ ಕಾಮಗಾರಿ ಅಂತ ಹೇಳಿ ಬೈದಿದ್ದಾರನ್ನ ಪ್ರತಾಪ್ ಸಿಂಹನ್ನ, ಸರಿಪಡಿಸಿದವನು ಯಾರು? ಪ್ರತಾಪ್ ಸಿಂಹ. ಬೆಂಗಳೂರಿಂದ ಮೈಸೂರವರೆಗೂ ಅಂಡರ್ ಪಾಸ್ಗಳಲ್ಲೆಲ್ಲ ನೀರು ನಿಲ್ತಾ ಇತ್ತು, ಆವಾಗ ಬೈದಿದ್ದಾರನ್ನ ಪ್ರತಾಪ್ ಸಿಂಹನ್ನ, ಸರಿಪಡಿಸಿದ್ದಾರು? ಪ್ರತಾಪ್ ಸಿಂಹ ಕರ್ಕೊಂಡೋಗಿ ಸರಿಪಡಿಸಿದ. ಹಾಗೆ ಕಾಳೆನಳ್ಳಿ ಕ್ವಾರಿನಲ್ಲಿ ನಮಗೆ ಸಮಸ್ಯೆ ಆಗಿ ಕ್ವಾರಿನೇ ಕೊಡದೇ ಇದ್ದಾಗ ಅದರ ವಿರುದ್ಧ ಹೋರಾಟ ಮಾಡಿದ್ದು, ಕ್ವಾರಿನ ಕೊಡಿಸಿದ್ದು, ನಿಡಘಟ್ಟದಿಂದ ಮೈಸೂರವರೆಗೂ ರಸ್ತೆ ಆಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಬೇಕಾದಂಥ ಎಲ್ಲ ಕಲ್ಲನ್ನು ಪೂರೈಸಲಿಕ್ಕೆ ಶ್ರಮ ಹಾಕಿದ್ದಾರು ಪ್ರತಾಪ್ ಸಿಂಹ. ಅದೇ ರೀತಿಯಲ್ಲಿ ಈ ರಸ್ತೆ ಬಹಳ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ, ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಬೈದಿದ್ದಾರನ್ನ ಪ್ರತಾಪ್ ಸಿಂಹ.